ಪುತ್ತೂರಿನಲ್ಲಿ ಪೈಂಟ್ ಕೆಲಸ ಮಾಡುತ್ತಿದ್ದ ಯುವಕ ವಿದ್ಯುತ್ ಅವಘಡದಿಂದ ಮೃತಪಟ್ಟ ವಿಚಾರಕ್ಕೆ ಸಂಬಂಧಿಸಿ ಕೇವಲ ಗುತ್ತಿಗೆದಾರರ ವಿರುದ್ಧ ಮಾತ್ರವಲ್ಲ ನಿರ್ಲಕ್ಷ್ಯ ವಹಿಸಿದ ಮೆಸ್ಕಾಂ ಮತ್ತು ಆಸ್ಪತ್ರೆಯ ವಿರುದ್ಧವೂ ಪ್ರಕರಣ ದಾಖಲಿಸಬೇಕು. ವಾರದೊಳಗೆ ಪ್ರಕರಣ ದಾಖಲಿಸಿಲ್ಲ ಎಂದಾದರೆ ಪುತ್ತೂರು ನಗರ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ದಕ್ಷಿಣ ಕನ್ನಡ ದಲಿತ ಸೇವಾ ಸಮಿತಿ ಸ್ಥಾಪಕ ಜಿಲ್ಲಾಧ್ಯಕ್ಷ ಬಿಕೆ ಸೇಸಪ್ಪ ಬೆದರಕಾಡು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಫೆಬ್ರವರಿ 6ಕ್ಕೆ ಪ್ರಗತಿ ಆಸ್ಪತ್ರೆಯಲ್ಲಿ ಪೇಂಟಿಂಗ್ ಕೆಲಸ ಮಾಡುವ ಸಮಯ ಬಪ್ಪಳಿಗೆ ದಿವಂಗತ ಬಾಬು ಆದಿ ದ್ರಾವಿಡ ಎಂಬವರ ಪುತ್ರ ದೀಕ್ಷಿತ್ ಅವರಿಗೆ ವಿದ್ಯುತ್ ಶಾಕ್ ಹೊಡೆದಿತ್ತು. ಗಂಭೀರ ಸ್ಥಿತಿಯಲ್ಲಿದ್ದ ಅವರನ್ನು ಮಂಗಳೂರು ಎಜೆ ಆಸ್ಪತ್ರೆಗೆ ದಾಖಲಿಸಿತ್ತಾದರೂ ಫೆಬ್ರವರಿ 10ರಂದು ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು. ಆದರೆ ಘಟನೆಗೆ ಸಂಬಂಧಿಸಿ ಪೊಲೀಸರು ತನಿಖೆ ನಡೆಸದೆ ತುರ್ತಾಗಿ ಪೇಂಟಿಂಗ್ ಗುತ್ತಿಗೆ ಪಡೆದುಕೊಂಡಿದ್ದ ಪುರುಷೋತ್ತಮ ಎಂಬವರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದ ಸತ್ಯಾಸತ್ಯತೆಯನ್ನು ಅರಿತು ಅವರು ಕ್ರಮ ಕೈಗೊಳ್ಳಬಹುದಾಗಿತ್ತು. ಒಟ್ಟು ಘಟನೆಗೆ ಸಂಬಂಧಿಸಿ ಆಸ್ಪತ್ರೆಯ ಡಾಕ್ಟರ್ ಶ್ರೀಪತಿ ರಾವ್ ಅವರು ಮತ್ತು ಮೆಸ್ಕಾಂ ಅವರ ನಿರ್ಲಕ್ಷ್ಯವೂ ಇದೆ ಎಂದು ಸೇಸಪ್ಪ ಬೆದರಕಾಡು ಅವರು ಆಸ್ಪತ್ರೆಯ ಮತ್ತು ಮೆಸ್ಕಾಂ ಅವರ ವಿರುದ್ಧವೂ ಪೊಲೀಸ್ ಪ್ರಕರಣ ದಾಖಲಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ವಾರದೊಳಗೆ ಪುತ್ತೂರು ನಗರ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಆ ದಿವಸ ಕಾಂಟ್ರಾಕ್ಟ್ನವರ ನಿರ್ಲಕ್ಷ್ಯತೆಯಲ್ಲಿ ಕಾಂಟ್ರಾಕ್ಟ್ನವರ ಮೇಲೆ ಕೇಸು ದಾಖಲಾಗಿದೆ. ನಮ್ದು ಏನು ಒತ್ತಾಯ ಅಂತ ಹೇಳಿದ್ರೆ ಆಸ್ಪತ್ರೆಯವರ ನಿರ್ಲಕ್ಷ್ಯ ಕೂಡ ಇದರಲ್ಲಿ ಇದೆ, ಹಾಗೆ ಮೆಸ್ಕಾಂನವರ ನಿರ್ಲಕ್ಷ್ಯ ಕೂಡ ಇದೆ. ಆ ಒಂದು ಮೆಸ್ಕಾಂನವರ ಮೇಲೆ ಬಂತು ಪ್ರಗತಿ ಆಸ್ಪತ್ರೆಯ ಏನು ನಿರ್ಲಕ್ಷ್ಯ ವಹಿಸಿದಂತಹ ಶ್ರೀಪತಿ ರಾವ್ ಅವರ ಮೇಲೆ ಕೂಡ ಪ್ರಕರಣ ದಾಖಲು ಮಾಡಬೇಕಂತ ಹೇಳಿ ನಾವು ಈಗಾಗಲೇ ಪೊಲೀಸ್ ಠಾಣೆಗೆ ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತು ದೀಕ್ಷಿತ್ ಅವರ ಕುಟುಂಬ ತುಂಬಾ ಬಡ ಕುಟುಂಬ, ಅವರಿಗೆ ಸರ್ಕಾರದ ಒಂದು ಸೂಕ್ತ ಪರಿಹಾರವನ್ನು ಕೂಡ ಒದಗಿಸಿಕೊಡುವ ಒಂದು ಕೆಲಸವನ್ನು ಕೂಡ ಇಲ್ಲಿನ ಶಾಸಕರು ಮತ್ತು ಸಹಾಯ ಆಯುಕ್ತರು ಮಾಡಬೇಕಂತ ಹೇಳಿ ಮನವಿಯನ್ನು ಕೂಡ ಮಾಡಿದ್ದೇವೆ. ಒಂದು ವೇಳೆ ಮೆಸ್ತಮ್ಮನವರ ಮೇಲೆ ಅಥವಾ ಆಸ್ಪತ್ರೆಯ ಏನು ಶ್ರೀಪತಿ ರಾವ್ ಅವರ ಮೇಲೆ ಪ್ರಕರಣ ದಾಖಲು ಮಾಡದಿದ್ದಲ್ಲಿ ಪುತ್ತೂರು ನಗರ ಪೊಲೀಸ್ ಠಾಣೆ ಎದುರು ದಲಿತ ಸೇವಾ ಸಮಿತಿ ಮತ್ತು ದೀಕ್ಷಿತ್ನ ಕುಟುಂಬ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದೆ ಎನ್ನುವ ಒಂದು ಸಂದೇಶವನ್ನು ಕೂಡ ನಾನು ಕೊಡ್ತಾ ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ್ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ಬಿಕೆ ಅಣ್ಣಪ್ಪ ಕಾರ್ಯಕಾಡು, ಉಪಾಧ್ಯಕ್ಷ ಮನೋಹರ್ ಕೋಡಿಜಾಲ್, ಕೋಡಿಂಬಾಡಿ ಗ್ರಾಮ ಸಮಿತಿ ಅಧ್ಯಕ್ಷ ಶಶಿಧರ್ ಕೆ, ಮೃತ ದೀಕ್ಷಿತ್ ಅವರ ಸಹೋದರ ಲೋಕೇಶ್ ಉಪಸ್ಥಿತರಿದ್ದರು. ಪುತ್ತೂರು ನಗರದ ಪ್ರಮುಖ ವೃತ್ತವಾಗಿರುವ ದರ್ಬೆ ವೃತ್ತಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರು ಇಡುವ ವಿಚಾರದ ಸಲುವಾಗಿ ಬಹುಜನ ಒಕ್ಕೂಟ ಹೋರಾಟ ಸಮಿತಿ ಅಧ್ಯಕ್ಷ ಬಿಕೆ ಸೇಸಪ್ಪ ಬೆದರಕಾಡು ಪತ್ರಿಕಾಗೋಷ್ಠಿ ನಡೆಸಿದರು. ಈ ಬಳಿಕ ಮಾತನಾಡಿದ ಅವರು, ಪುತ್ತೂರು ನಗರದ ಕೇಂದ್ರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾಗಿಲ್ಲ. ಮಿನಿ ವಿಧಾನಸೌಧದ ಎದುರು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣದ ಮನವಿಗೆ ಬೆಲೆ ಸಿಕ್ಕಿಲ್ಲ. ಪ್ರತಿ ಹಂತದಲ್ಲೂ ಅಂಬೇಡ್ಕರ್ ಪುತ್ಥಳಿ ಹೆಸರು ಇಡುವಾಗ ತಡೆ ಒಡ್ಡುವ ಷಡ್ಯಂತ್ರ ನಡೆಸಲಾಗುತ್ತಿದೆ. ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ, ಅಂಬೇಡ್ಕರ್ ತಾಲೂಕು ಸಭಾಭವನ, ದರ್ಬೆ ವೃತ್ತಕ್ಕೆ ಹೆಸರಿಡುವ ವಿಚಾರಗಳಿಗೆ ಸಂಬಂಧಿಸಿ ಅಧಿಕಾರಿ ವರ್ಗವು ಬೆಂಬಲ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಇವತ್ತು ದರ್ಬೆ ಸರ್ಕಾರಕ್ಕೆ ಅಂಬೇಡ್ಕರ್ ಅವರ ಹೆಸರಿಡಬೇಕಂತ ಹೇಳಿ ನಮ್ಮ ಒಂದು ಒತ್ತಾಯ. ಸಾಧಾರಣ 4 ತಿಂಗಳ ಮುಂಚೆ ದಲಿತ ಸೇವಾ ಸಮಿತಿ ಈ ಬಗ್ಗೆ ಮನವಿಯನ್ನು ಕೊಟ್ಟಿದೆ ನಗರಸಭೆ. ಆನಂತರ ಮೊನ್ನೆ ನಾವು ಒಂದು ವಿವಿಧ ಹಕ್ಕೊತ್ತಾಯಗಳ ಹೋರಾಟವನ್ನು ಇಲ್ಲಿ ಮಾಡಿದ್ದೇವೆ. ಆ ದಿವಸ ಕೂಡ ನಾವು MLA ಮೂಲಕ ಮನವಿಯನ್ನು ಕೊಟ್ಟಿದ್ದೇವೆ ಅಲ್ಲಿ ದರ್ಬೆ ವೃತ್ತಕ್ಕೆ ಅಂಬೇಡ್ಕರ್ ಅವರು ಹೆಸರಿಡಬೇಕಂತ. ಹಾಗಾದ್ರೆ ನಾವು ಗೋಚನ ರೈ ಸರ್ಗಳ ವಿರೋಧಿಗಳಲ್ಲ, ಮತ್ತೆ ಅವರ ಹೆಸರು ಹೇಳೋದು ಕೂಡ ಇಲ್ಲ. ಅಂದ್ರೆ ನಾವು ಅಂಬೇಡ್ಕರ್ ಅವರ ಹೆಸರು ಇಡಬೇಕಂತೇಳಿ ಮೊದಲೇ ಒತ್ತಾಯವನ್ನು ಮಾಡಿದ್ದೇವೆ. ಈಗ ಅದು ಯಾಕೆ ಈ ರೀತಿ ಬೇರೆ ಬೇರೆ ಹೆಸರುಗಳು ಇರಬೇಕಂತೇಳಿ ಯಾವ ರೀತಿ ಇದಾಗ್ತದೆ ಅಂದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಏನು ಭವನಕ್ಕೆ ಜಾಗಕ್ಕೆ ಇದ್ದವು ಅಥವಾ ಅಂಬೇಡ್ಕರ್ ಅವರ ಏನು ಚರ್ಚೆ ಮಾಡಬೇಕು ಇದನ್ನೆಲ್ಲ ಕೇಳಿದಾಗ ಬೇರೆ ಬೇರೆ ರೀತಿಯ ಒಂದು ಒತ್ತಡಗಳು ಬೇರೆ ಬೇರೆ ಮನವಿಗಳು ಬಂದು ನಮ್ಮನ್ನೊಂದು ಏನು ಅದು ಬೇಡವೇ ಬೇಡ ಎನ್ನುವ ರೀತಿಯ ಒಂದು ಸಂದೇಶಗಳು ಹೋಗ್ತಾ ಇದೆ. ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಬಹುಜನ ಒಕ್ಕೂಟ ಹೋರಾಟ ಸಮಿತಿ ಗೌರವ ಅಧ್ಯಕ್ಷ ಗಿರಿಧರ್ ನಾಯ್ಕ್ ಮತ್ತು ಅಣ್ಣಪ್ಪ ಕಾರ್ಯಕಾಡು, ಉಪಾಧ್ಯಕ್ಷ ಹಮೀದ್ ಸಾಲ್ಮಾರ, ಸದಸ್ಯ ರಾಜು ಹೊಸಮಠ ಹಾಜರಿದ್ದರು.